ವಿಶ್ವದ ಆರನೇ ಅತಿದೊಡ್ಡ ರಿಟೇಲರ್ ಚಿನ್ನದ ಕಂಪನಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ತನ್ನ ಗ್ರಾಹಕರಿಗಾಗಿ ಹೊರತಂದಿರುವ ನೂವಾ ವಜ್ರಾಭರಣ ಸಂಗ್ರಹವನ್ನು ಉಡುಪಿಯ ಮಳಿಗೆಯಲ್ಲಿ ದೀಪ್ತಿ ಪೈ, ಐಶ್ವರ್ಯ ಜಿ ಭಂಡಾರಿ, ಶ್ರೇಯಾ ಎಸ್ ಪೂಜಾರಿ ಅನಾವರಣಗೊಳಿಸಿದರು. 13 ದೇಶಗಳಲ್ಲಿ 350 ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಮಲಬಾರ್ ಗೋಲ್ಡ್ ಈ ಹೊಸ ಆಭರಣ ಸಂಗ್ರಹ ಬಿಡುಗಡೆಯೊಂದಿಗೆ ಕರೀನಾ ಕಪೂರ್ ಅವರನ್ನು ರಾಯಭಾರಿಯನ್ನಾಗಿ ನೇಮಿಸಿದೆ. ವಿನೂತನ ವಿನ್ಯಾಸದಿಂದ ಕೂಡಿರುವ ಆಭರಣಗಳ ಸಂಗ್ರಹವು ವಿಶೇಷ ವೇವ್ಸ್, ಫಾರ್ಮ್ಸ್, ಪೋಲ್ಡ್ ಮತ್ತು ಟೆಕ್ಟರ್ಗಳನ್ನು ಒಳಗೊಂಡಿದೆ. ಇದನ್ನು ವಜ್ರಾಭರಣದ ಐಷಾರಾಮಿ ತುಣುಕುಗಳನ್ನು ಬಳಸಿ ಅತ್ಯಂತ ಜಾಣ್ಮೆ ಹಾಗೂ ನಿಖರತೆಯಿಂದ ಸಿದ್ಧಪಡಿಸಲಾಗಿದೆ. ನೂವಾ ಸಂಗ್ರಹವನ್ನು ಉತ್ಸಾಹದಿಂದ ಪರಿಚಯಿಸಲಾಗಿದೆ. ಪ್ರಕೃತಿ ಮತ್ತು ಮಹಿಳೆಯರ ಅದಮ್ಯ ಮನೋಭಾವಗಳ ಸಂಭ್ರಮ ನೀಡಲಿದೆ. ಈ ಸಂಗ್ರಹದಲ್ಲಿ ಪ್ರತಿಯೊಂದು ಆಭರಣವನ್ನು ಅಪಾರ ಕಾಳಜಿ ಮತ್ತು ನಿಖರತೆಯಿಂದ ರಚಿಸಲಾಗಿದೆ. ಇದು ಇಂದಿನ ಮಹಿಳೆಯರ ಶ್ರೇಷ್ಠತೆ ಹಾಗೂ ಅವರ ಬದ್ಧತೆಗೆ ಸಾಕ್ಷಿಯಾಗಲಿದೆ ಎಂದವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಂದರ ತಿಂಗಳಯ್ಯ, ಮುಸ್ತಾಫಾ ಎಕೆ, ರಾಘವೇಂದ್ರ ನಾಯಕ್, ತನ್ಜಿಮ್ ಶಿರ್ವಾ ಉಪಸ್ಥಿತರಿದ್ದರು. ಕವಿತಾ ಪ್ರಾಸ್ತಾವಿಕವಾಗಿ ಮಾತನಾಡಿ ವಿಘ್ನೇಶ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ನಮ್ಮ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಅವಕಾಶ, ಯಾವ್ಯಾವ ಡಿಸೈನ್ಸ್ ಬಂದಿದೆ, ಏನು ಬಂದಿದೆ,
ಆದರೆ ಮಲಬಾರಲ್ಲಿ ನಿಮ್ಮ ಬಂಡವಾಳ ಎಷ್ಟೇ ಇರಲಿ, ಆ ಬಂಡವಾಳಕ್ಕೆ ಹೊಂದುವಂಥ ಐಟಮ್ಸ್ ಖಂಡಿತ ನಿಮಗೆ ಸಿಗತ್ತೆ. ಓಕೆ, ಮತ್ತೊಂದು ಮುಖ್ಯವಾಗಿ ಹೇಳಬೇಕಾಗಿರೋದು, ಮಲಬಾರ್ ಅವರದ್ದು ಕೆಲವೊಂದಿಷ್ಟು ಕಾರ್ಯಕ್ರಮ ಯಾವುದು, ಹೆಣ್ಮಕ್ಕಳಿಗೆ ಬಡ ಹೆಣ್ಮಕ್ಕಳಿಗೆ ಮದುವೆಗೆ ಸಹಾಯ ಮಾಡುವಂಥದ್ದು, ಸ್ಕೂಲ್ ಅಥವಾ ಹೈಸ್ಕೂಲ್ಗಳಿಗೆ ಅಥವಾ ಕಾಲೇಜ್ಗಳಿಗೆ ಸಣ್ಣ ಸಣ್ಣ ಸಸಿಗಳನ್ನು ನೀಡುವಂಥದ್ದು, ಅಂದರೆ ನಮ್ಮ ಪ್ರಕೃತಿಯ ಬಗ್ಗೆಯೂ ಅವರು ಎಷ್ಟು ಕಾಳಜಿ ಮಾಡ್ತಾರೆ ನೋಡಿ. ಅದರೊಟ್ಟಿಗೆ ತುಂಬ ನಿರಾಶ್ರಿತರು ಇರ್ತಾರೆ, ಅವರಿಗೆ ಒಂದು ಫುಡ್ ಕಿಟ್ ಕೊಡುವಂಥದ್ದು, ಇದೆಲ್ಲ ಹೆಲ್ಪ್ ಮಾಡಿದಾಗ ನಾವು ಮಲಬಾರನ್ನು ಯಾವತ್ತೂ ನೆನೆಸಬೇಕು. ಅದರೊಟ್ಟಿಗೆ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ, ಮಲಬಾರ್ ಇಂಥ ಅವಕಾಶಗಳೊಟ್ಟಿಗೆ ಎತ್ತರಕ್ಕೆ ಅಭಿವೃದ್ಧಿ ಹೊಂದಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಸೊ ನನಗೆ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಷನ್ ಬಗ್ಗೆ ನಾವೀಗ ಪರಿಚಯಿಸಿದ್ದೇವೆ. ನೋವೆ ಎಂದರೆ ಪ್ರಕೃತಿಯ ಸುಂದರ ಅನಾವರಣ, ಅಂದರೆ ಪ್ರಾಕೃತಿಕ ಸೊಬಗಿನ ಸೊಗಡನ್ನು ಕಣ್ತುಂಬುವಂತಹ ಕಲೆಕ್ಷನ್ ಈ ನೋವ. ಕರಕುಶಲ ಕರ್ಮಿಗಳಿಂದ ವಿನ್ಯಾಸಗೊಂಡ ಅದ್ಭುತ ಆಭರಣ, ವರ್ಷದಿಂದ ವರ್ಷಕ್ಕೆ ನೂತನ ವಿನ್ಯಾಸದ ಆಭರಣವನ್ನು ಪರಿಚಯಿಸುವ ಮಲಬಾರ್ ಈಗ ನೋವ ಎನ್ನುವ ವಿಶೇಷವಾದ ಪ್ರಾಕೃತಿಕ ಸಂಕೇತದ ಜುವೆಲ್ರಿಯನ್ನು ಪರಿಚಯಿಸಿದೆ. ಇದನ್ನು ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ವೇವ್ಸ್ ಎಂದು ಕರೆಯಬಹುದು, ಅಂದರೆ ಅಲೆಗಳು ಎಂದರ್ಥ. ಅದರ ವಿನ್ಯಾಸದ ಶೈಲಿಯ ಆಭರಣಗಳು ಸಹ ಲಭ್ಯವಿದ್ದು